ಇಲ್ಲಿ ಡ್ರಾಮಾ ಇದೆ, ಹಂಗಾಮ ಇದೆ, ಫನ್ ಇದೆ, ಫನ್ ಇದೆ. ಬರೀ ನನ್ನನ್ ಮಾತ್ರ ನೋಡಿ, ಎಂತ ಅವಕಾಶ ಗುರು. ಥ್ಯಾಂಕ್ಸ್ ಕಲರ್ಸ್ ಕನ್ನಡ. ಸುಮ್ನೆ ಮಾತಾಡಿ ಕಳಿಸುವಂತ ಜಾಯ್ಮನ್ ನಮ್ದಲ್ಲ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತು. ಗುಬ್ಬಿ ಗೂಡಿದು, ಇದು ಗುಬ್ಬಿ ಗೂಡು ಗೂಡು ಅಂತ ನೋಡ್ರಪ್ಪ. ಅಲ್ಲ ನಮ್ ಗುಬ್ಬಿ ಸ್ವಲ್ಪ ದೊಡ್ಡದಾಗಿದೆ ಅಲ್ಲಿ. ಅಲ್ಲ ಇದು ಆಫೀಸ್ ಇತ್ತು, ಇದು ಮನೆಗೆ ಎಂಟ್ರೆನ್ಸ್ ಇತ್ತು. ನಮ್ಮ ಆಡುಭಾಷೆ ಹೇಳ್ಬೇಕು ಅಂದಾಗ ಹಣ್ಣು ಸೂಟಾಗ್ಲೇ ಗೊತ್ತಾಗದ್ ಬಿಸಿ ಯಾವಾಗ ಆಯ್ತು ಅಂತ. ನಿಜ ಅದು, ತುಂಬಾ ಜನ ಕೇಳ್ತಾರೆ ನಮ್ಗೇನು ಮಕ್ಳು ಮಾಡ್ಕೊಂಡಿಲ್ವಾ ಅದ ಇದ ಅಂತ. ನನ್ನ ಎಂತ ಎಂತಾಳೆ, ಮನ್ ತುಂಬಾ ಬರೀ ನಾಯ ಇದೆ, ಮಕ್ಳು ಮಾಡ್ಕೊಳಕ್ ಟೈಮ್ ಇಲ್ಲದೆ ಅಂತ. ಇದು ಬರೀ ಔಟ್ ಗೋಯಿಂಗ್ ಬೆಂಗಳೂರಲ್ಲಿ ಅಂದ್ರೆ ಕಟ್ಟಿ ಎಲ್ಲ EMI ತೀರಿಸಬೇಕು, ನಮಗ್ ಬರೋದ್ ಯಾವ್ದು ಇಲ್ಲ. ಸೊ ಹಾಗಾಗಿ ನನಗೆ ಇನ್ಕಮಿಂಗ್ ಬೇಕು ಅಂದ್ಬಿಟ್ಟು ಚಿಕ್ಕಮಂಗ್ಳೂರ್ ಒಂದು ರೆಸಾರ್ಟ್ ಮಾಡ್ಬಿಟ್ಟೆ. ಕ್ಷಣ ಕ್ಷಣಕ್ಕೂ ಚೆನ್ನಾಗಿರ್ಬೇಕು, ನಾಲ್ಕು ಜನ ಊರ್ಕೊಂಡ್ರು ಪರವಾಗಿಲ್ಲ ಸರ್, ನಾವು ಚೆನ್ನಾಗಿ ಬದುಕಬೇಕು. ಸಮಾಜದಲ್ಲಿ ನಾಲ್ಕು ಜನ ನೋಡಿದ್ರೆ ಏನಂತಾರೆ, ನಾಲ್ಕು ಜನ ಏನ್ ಅನ್ಕೊಂಡ್ಬಿಡ್ತಾರೆ, ಆ ನಾಲ್ಕು ಜನ ಹೆಂಗ್ ಅನ್ಕೋಬೇಡ. ದಯವಿಟ್ಟು ಆ ನಾಲ್ಕು ಜನ ಎಲ್ಲಿದ್ದಾರೆ ದಯವಿಟ್ಟು ನಮ್ಮ ಮನೆಗೆ ಬನ್ನಿ, ಮಕ್ಕ ಕೊಡದ್ ಕಳಿಸ್ತೀನಿ ಬಡಿ ಮಗ. ಎಲ್ಲಾರು ಬದುಕದೆ ಆ ನಾಲ್ಕು ಜನಕ್ಕೋಸ್ಕರ ಸರ್. ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತಾರಲ್ಲ ಸ್ನೇಹಿತರೆ, ಹಂಗೆ ಮಾತನ್ನು ತುಂಬ ಅದ್ಭುತವಾಗಿ ಮಾತಾಡುವಂಥ ನಮ್ಮ ನಿರಂಜನ್ ದೇಶಪಾಂಡೆ ಅವ್ರನ್ನ ಭೇಟಿ ಮಾಡೋದು. ಕನ್ನಡದ ಅದ್ಭುತವಾದ ನಿರೂಪಕರು, ಅವರು ಕಾರ್ಯಕ್ರಮಗಳನ್ನ ಮಾಡ್ತಿರ್ತಾರೆ. ನನಗೆ ನಾಲ್ಕವರ್ ಗಂಡ ಆಗ್ಬಾ, ಆಫರ್ ನಾನೇ ಕೊಡ್ತೀನಿ, ನಾಲ್ಕವರ್ ಬೇಡ, ನಾನು ಜನ್ಮ ತಗೊಂಡು ನೋಡಿ. ಅವ್ರಿಗೆ ಎಂಥ ಅದ್ಭುತವಾದ ಮಾತು ಬರುತ್ತೆ, ನೀವೆಲ್ಲ ನೋಡಿರ್ತೀರ. ಬನ್ನಿ, ಅವ್ರ ಮನೆ ಅವ್ರ ಬದುಕಲ್ಲಿ ಹೇಗಿದೆ ನೋಡೋಣ. ಸ್ವಾಗತ ನಿಮ್ಗೆ ಆರ್ ನಗರಕ್ಕೆ, ವೆಲ್ಕಮ್ ಸರ್. ನಿರಂಜನ್ ದೇಶಪಾಂಡೆ ಅವ್ರು ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ಸರ್ ಫೈನಲಿ ಭೇಟಿ ಆದ್ರಿ ಸರ್. ತುಂಬಾ ಖುಷಿ. ಸೊ ನಿಮ್ ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆಯಲ್ಲ. ಮನೇಲಿ ಹಾಕೊಂಡಿದ್ದೀನಿ ಅಷ್ಟೇ. ಮನೆ ಕಾಸ್ಟ್ಯೂಮ್ ಹೆಂಗಿದೆ? ಅಲ್ಲ ಅಂದ್ರೆ ಆಚೆ ಇದ್ದಾಗ ಸುಮ್ನೆ ಅದೇ ಸೂಟು ಬೂಟು, ಈ ಸೇಟು ಮದ್ವೆ ಕುದುರೆ ಓಡಿಸ್ದಂಗೆ ಬಿಡ ಹಾಕ್ದಂಗೆ ಅದೇ ತರ ಆಗ್ತಾ ಇರ್ತಾರೆ. ನಮ್ಗೆ ಬೇಜಾರಾಗ್ಬಿಟ್ಟು ಮನೇಲಿ ಇದ್ದಾಗ ಈ ತರ ನೆಮ್ಮದಿಯಾಗಿರ್ತೀವಿ. ನೀವು ಬರ್ತೀರ ಅಂದ್ರೆ ಇಷ್ಟ ಹಾಕೊಂಡಿದ್ದೀರ, ಇದು ಹಾಕೊಳ್ಳಲ್ಲ. ಅಲ್ಲ ಅಂದ್ರೆ ಸುಮ್ನೆ ಒಂದು ಶಾರ್ಟ್ಸ್ ಬನಿಯನ್ ಎಲ್ಲ ಇರ್ತೀನಿ ಅಷ್ಟೇ. ವೆಲ್ಕಮ್ ಹೋಮ್ ಸರ್. ಧನ್ಯವಾದ ಸರ್. ಸೊ ನಾವು ಅಲ್ಲೇ ಹಾಕ್ಬಿಡ್ತೀವಿ. ಏನಂತ, ಗುಬ್ಬಿ ಗೂಡಿದು ಇದು. ವೆಲ್ಕಮ್ ಟು ಅವರ್ ನೆಸ್ಟ್. ಇದು ಗುಬ್ಬಿ ಗಿಡ ಕೂಡ ಅಂತ ನೋಡ್ರಪ್ಪ. ಅಲ್ಲ ನಮ್ ಗುಬ್ಬಿ ಸ್ವಲ್ಪ ದೊಡ್ಡದಾಗಿದೆ ಅಲ್ಲಿ. ಓ, ನಿಮ್ ಗುಬ್ಬಿನೇ ದೊಡ್ಡದಿದೆ? ನಮ್ ಗುಬ್ಬಿನೇ ದೊಡ್ಡದಿದೆ, ಅದಕ್ಕೆ ಗುಬ್ಬಿ ಗೂಡಿಗೆ ಸ್ವಾಗತ. ಓಕೆ ಬನ್ನಿ. ಎಸ್ ಬನ್ನಿ, ವೆಲ್ಕಮ್. ಬಂದೆ ನಾನು ನೋಡಿದೆ ನಿಮ್ಮ ಗುಬ್ಬಿ ಗೂಡು. ನೋಡಿದೀವಿ ನಾವು. ನೋಡಿದಿರ ಸರ್? ಬಹಳಷ್ಟು ಜನಕ್ಕೆ ಆದರ್ಶ ನೀವು. ಥ್ಯಾಂಕ್ ಯು ಸರ್. ಯಾಕೆಂದ್ರೆ ಯೂಟ್ಯೂಬ್ ಇಂದ ಒಂದು ಗೂಡನ್ನು ಕಟ್ಕೊಂಡು ಆ ಗೂಡಲ್ಲಿ ಎರಡು ಮರಿಗಳನ್ನ ಹಾಕಿ ಹೇಳಿದ್ದು ಬಹಳ ಚೆನ್ನಾಗಿದೆ. ಬಹಳಷ್ಟು ಜನಕ್ಕೆ ಆದರ್ಶ ರೀ ನಿಮ್ ಲೈಫ್. ಥ್ಯಾಂಕ್ ಯು ಸರ್. ಬನ್ನಿ, ಇನ್ನು ನಿಮ್ಮನ್ನ ಹೊಗಳ ಸಾಕಷ್ಟಿದೆ. ಅಯ್ಯೋ, ನಾನೇ ಹೊಗಳ್ಬೇಕಾಗಿರೋದೆಲ್ಲ ಸರ್ ಹೊಗಳ್ತವ್ರೆ. ಅಂಡ್ ಆಫ್ ಕೋರ್ಸ್ ಸರ್ ಮತ್ತು ಮೇಡಮ್ ಈಗ ಇತ್ತೀಚೆಗೆ ಯೂಟ್ಯೂಬ್ ಕೂಡ ಮಾಡಿದ್ದಾರೆ. ಹೌದು. ಸೊ ತುಂಬಾ ಚೆನ್ನಾಗಿದೆ. ಬರ್ತ್ಡೇ ಗಿಫ್ಟ್ ಕೊಡ್ತು ನಾಯಿ. ಇವಳು ಕಾಲು ಇಟ್ಕೊಂಡಿದ್ಲು, ಕಾಲೇ ಕಂಬ ಅನ್ಕೊಂಡು ಉಚ್ಚನೇ ಉಯ್ದುಬಿಡ್ತದ. ನಿಜ ಇಲ್ಲ, ನೀವು ಒಂಥರ ಇನ್ಸ್ಪಿರೇಷನ್. ಅದಕ್ಕೆ ನಾವು ಟಿವಿ ಮಾಡಿದ್ವಿ, ಸಿನಿಮಾ ಮಾಡಿದ್ವಿ, ರೇಡಿಯೋ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಬಿಡಿ ಮಗೊಂದು ಯೂಟ್ಯೂಬ್ ಇಟ್ಬಿಟ್ವಲ್ಲ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಇದು ಒಂದಿದೆ, ಇದು ಮೇನ್ ಸ್ಟ್ರೀಮೇ ಅಂತ. ಆಮೇಲೆ ಯಾವಾಗ ನಿಮ್ದೆಲ್ಲ ಆರ್ಟಿಕಲ್ಸ್ ನೋಡ್ತಾ ಇದ್ದೆ, ಇನ್ನೊಂದೆಲ್ಲ ನೋಡ್ತಾ ಇದ್ದೆ. ಆಮೇಲೆ ಯಾವಾಗ ಜನ ನಾನು ಯಾರ್ದೋ ಒಂದು ವಿಡಿಯೋನಲ್ಲಿ ಸುಮ್ಮನೆ ಕಾಣಿಸ್ಕೊಂಡಿದ್ದೆ, ನಮ್ಮ ಡಾಕ್ಟರ್ ಬ್ರೋ ಅವ್ರ ವಿಡಿಯೋನಲ್ಲಿ ಎಲ್ಲೋ ಹೋದಾಗ ಅವನು ಬಂದು ಮಾತಾಡ್ಸಿದ್ದ ಮನುಷ್ಯ. ಯಾರು ಸಿಕ್ಕವ್ರು ನೋಡಿ, ನಮ್ಮ ಚೈಲ್ಡ್ಹುಡ್ ಹೀರೋ, ಚಿಕ್ಕ ವಯಸ್ಸಿಂದ ನಿಮ್ಮ ಶೋನ ನೋಡ್ಕೊಂಡು ನೋಡ್ಕೊಂಡು ಬೆಳೆದಿರೋದೆ ಸರ್. ಬಂದು ಮಾತಾಡ್ಸಿದ್ದಷ್ಟೇ, ರೋಡಲ್ಲಿ ಸಿಗ್ದವರಲ್ಲ. ನಾನು ಟಿವಿಲಿ ನೋಡಿದೆ ಅಂತ ಬಿಟ್ಬಿಟ್ಟು ಸರ್ ನಿಮ್ಮನ್ನು ಯೂಟ್ಯೂಬಲ್ಲಿ ನೋಡಿದ್ದೀನಿ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು. ಓ, ಈ ಥರ ಟ್ರೆಂಡ್ ಚೇಂಜ್ ಆಗಿದೆ, ತಗೋ ನಾನು ಬಂದೆ ಬೋಣ ಅಂದ್ಬಿಟ್ಟು. ಸೊ ಎಲ್ಲಿ ಜನ ಹುಡುಕ್ತಾರೋ ಅಲ್ಲಿ ಹೋಗ್ಬಿಡೋಣ ಅಂತ. ಅಷ್ಟೇ, ಹಂಗಲ್ಲ, ನಾವು ಎಲ್ಲ ಕಡೆ ಇರ್ತೀವಿ, ಜನ ಎಲ್ಲಿ ಬೇಕಾದ್ರೂ ಬರಲಿ ಅಂತ. ಓಹ್, ವೆರಿ ನೈಸ್. ಹಾಗೆ ಅಪ್ಡೇಟ್ ಆಗೋದು ಭಾಳ ಇಂಪಾರ್ಟೆಂಟ್. ಅಪ್ಡೇಟ್ ಆಗಲೇಬೇಕು ಸರ್, ಪ್ರತಿಯೊಂದು ವಿಚಾರದಲ್ಲೂ ಅಪ್ಡೇಟ್ ಆಗಲೇಬೇಕು. ಓಕೆ. ಮದುವೆ ಮನೆ ವಿಚಾರದಲ್ಲಿ ಬಿಟ್ಟು ಇನ್ನೆಲ್ಲ ಅಪ್ಡೇಟ್ ಆಗ್ತಾ ಇರ್ಬೇಕು. ಅಲ್ಲ ಅಂದರೆ ಅದು ಫಾರ್ ಲೈಫ್, ಲೈಫ್ ಲಾಂಗ್ ಅದೊಂದೇ. ಅದು ಬಿಟ್ಟು ಇನ್ನೆಲ್ಲದಲ್ಲೂ ಅಪ್ಡೇಟ್ ಆಗ್ತಾ ಇರ್ಬೇಕು. ವೆರಿ ನೈಸ್. ಮತ್ತು ನೀವು ಮಾಡಿದ್ದು ಆ ಕರಡಿಗಳ ವಿಡಿಯೋ ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಸಕ್ಕತ್ತಾಗಿತ್ತು. ಅಷ್ಟೊಂದು ಕರಡಿಗಳು, 80 ಕರಡಿಗಳಿರುವಂತಹ ಜಾಗನ ನೋಡೋದಕ್ಕೆ ನಾನು ನನ್ನ ಟೀಮ್ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ವಿ. ಸೊ ಬನ್ನೇರಘಟ್ಟದಲ್ಲಿ ಇರುವಂತಹ ಒಂದು ಕರಡಿ ಧಾಮ ತುಂಬಾ ಚೆನ್ನಾಗಿ ವಿಡಿಯೋ ಮಾಡಿದ್ರು ಸರ್ ಮತ್ತು ಮೇಡಮ್ ಇಬ್ರು. ಅಂದ್ರೆ 66-77 ಕರಡಿಗಳು. ಈ ಕರಡಿ ಕುಣಿತ ಅಂತ ಗೊತ್ತಾ ನಾವು? ಕರಡಿ ಆಡ್ಸೋ ಬರ್ತಿದ್ರು. ಕಲಂದರ್ ಅಂತ ಒಂದು ಕರಡಿ ಆಡಿಸೋ ಫ್ಯಾಮಿಲಿ ಅದು. ಸೊ ನಾನು ಬಹುಶಃ ನೀವು ನನ್ನ ವಯಸ್ಸವರೇ ಇರ್ತೀರ, ಬಹುಶಃ ನಾನು ಚಿಕ್ಕವನ್ ಇರ್ತೀನಿ. ಸುಮ್ಮನೆ ನಂಗೆ ಅನ್ಬಿಡದ, ಎನಗಿಂತ ಕಿರಿಯರಿಲ್ಲ ಅಂತ ನಾನು ಬದುಕ್ತಾ ಇದ್ದೀನಿ. ಎಲ್ಲರಿಗಿಂತ ಕಿರಿಯ ನಾನೇ ಅಂತ ನಾನು ಬದುಕ್ತಾ ಇದ್ದೀನಿ. ಬಟ್ ಏನು ಅಂದರೆ, ಈ ನಮ್ಮ ಮನೆ ಮುಂದೆ ಎಲ್ಲ ಕರಡಿಗಳೆಲ್ಲ ಬರೋದಲ್ವಾ, ಡ್ಯಾನ್ಸಿಂಗ್ ಬೇರ್ ಅಂತೀವಿ ನಾವು ಅದಕ್ಕೆ. ಸೊ ಅದು ಇಡೀ ಇಂಡಿಯಾದಲ್ಲಿ ಎಲ್ಲೆಲ್ಲಿತ್ತೋ ಎಲ್ಲ ಡ್ಯಾನ್ಸಿಂಗ್ ಬೇರ್ಗಳನ್ನ ನನಗೆ ಅಲ್ಲಿ ಹೋದಾಗ ತುಂಬ ಬೇಜಾರಾಗುತ್ತೆ. ಆದರೆ ಮೂಗೇ ಇಲ್ಲ ಪಾಪ ಅದಕ್ಕೆ, ಆ ಮೂಗಲ್ಲಿ ಇಷ್ಟ ಅಗಲ ಚುಚ್ಚಿ ಆಗಿ ರಿಂಗ್ ಹಾಕಿ ಆ ಥರದ್ದೆಲ್ಲ ಕರಡಿಗಳನ್ನೆಲ್ಲ ತಂದು, ಮತ್ತು ಕೆಲವು ಕಡೆ ಎಲ್ಲ ಜನೆಲ್ಲ ಹೊಡೆದಾಕ್ ಬಿಟ್ಟಿರ್ತಾರೆ ಬಂತು ಅಂತ, ಅದನ್ನೆಲ್ಲ ತಂದು ರೆಸ್ಕ್ಯೂ ಮಾಡಿ. ಸೊ ದಟ್ಸ್ ದ ಓನ್ಲಿ ಆರ್ಗನೈಸೇಷನ್ ವೈಲ್ಡ್ ಲೈಫ್ SOS ಅಂತ. ಬನ್ನೇರುಘಟ್ಟದಲ್ಲಿ ತುಂಬ ದೊಡ್ಡ ಜಾಗ ಅದು. ಸೊ ಅಲ್ಲಿ ಅದರದೆಲ್ಲ ಸಂರಕ್ಷಣೆ ನಡೀತಾ ಇದೆ. ಸೊ ನನ್ನ ಅದೃಷ್ಟ ಅದರಲ್ಲಿ ಯಾವುದೋ ಒಂದು ಹುಟ್ಟದವ ಆಚರಿಸ್ಕೊತಾ ಇದ್ದು. ಸೊ ರಾಣಿ ಅಂತನೋ ಲಕ್ಷ್ಮಿ ಅಂತಾನೆ, ಯಾವುದೋ ಕರಡಿ ಹುಟ್ಟದಬ್ಬ, ಕರಡಿ ಹುಟ್ಟದಬ್ಬ ಮಾಡ್ತಾರೆ ಅಲ್ಲಿ. ಸೊ ಅದು ಆಚರಿಸ್ಕೊತಾ ಇತ್ತು, ಅದಕ್ಕೆ ನಾವೇ ಎಲ್ಲ ಕೇಕ್ ಮಾಡಿದ್ವಿ. ಫಾರ್ ಚೇಂಜ್ ಏನಂದ್ರೆ ಹಣ್ಣುಗಳು, ಖರ್ಜೂರಗಳು, ಜೇನುತುಪ್ಪ, ಅದಕ್ಕೇನು ಬೇಕದು, ಬಟರು, ಪೀನಟ್ ಬಟರು, ಇದನ್ನೆಲ್ಲ ಹಾಕಿ ರೆಡಿ ಮಾಡಿ ಒಂದು ಕೇಕ್ ಥರ ಮಾಡಿ ಕೊಟ್ಟು ಚೆನ್ನಾಗಿತ್ತು. ಅದೊಂಥರ ದಿನಾನೇ ಚೆನ್ನಾಗಿತ್ತು.
ಸಕಲ ಆಯ್ತಾ ವಿಡಿಯೋ ಪೂರ್ತಿ ನೋಡಿದೆ, ಒಳ್ಳೆ ರೇರೆಸ್ಟ್ ಮಾಹಿತಿ ಇದೆ ಅದರಲ್ಲಿ ಕರಡಿಗಳ ಲೈಫು. ಅವುಗಳ ನನ್ಗೇನು ಅಂದರೆ ನಾವು ನೋಡಿ ನಮ್ಮ ಮನೆಯಲ್ಲೂ ಅಷ್ಟೇ ಒಂದು ಮೂರ್ ನಾಲ್ಕು ಬಿದಿನ ಮನೆ ಒಳಗಲ್ಲೇ ಮಲಗುತ್ತೆ. ನಾನಂತೆ ಅದಕ್ಕೇನು ಸಪ್ರೇಟ್ ಆಗಿ ಊಟ ಇಡ್ತಾಳೆ ತಟ್ಟೆ ಇಡ್ತಾಳೆ. ಹೌದಾ? ಸೊ ಯಾವಾಗ್ಲೂ ಇದ್ದೇ ಇರುತ್ತೆ ಅದು. ಸೊ ನಮ್ಮ ಮನೇಲೂ ಅಷ್ಟೇ ಒಂದೇ ಒಂದಿದೆ, ಮನೆ ಕಾಯಕೇನು ಸಾಕಿದೀವಿ ಅವನ ನೋಡ್ಕೊಳಕ್ ಇಬ್ರು ಇರ್ಬೇಕು. ಇವಾಗ ಯಾರು ಎತ್ಕೊಂಡು ಹೋಗ್ಬಿಡ್ತಾರೆ ಆ ಥರ. ಹ್ಯಾಪಿ ಬೈಲಿ, ಯಾರು ಬಂದು ನೋಡಿಲಿ ನೋಡಿ ಹೆಸರು ಹ್ಯಾಪಿ. ಹ್ಯಾಪಿ ಹ್ಯಾಪಿ ಅಂದ್ರೆ ಅವ್ನು ಬಂದಾಗ ಎಲ್ಲ ಹ್ಯಾಪಿ ಆಗಿದ್ರು ಅಂತ. ಓಕೆ. ಇದು ಆಕ್ಚುಲಿ ಅಕುಲ್ ಬಾಲಾಜಿ ಮನೇಲಿ ಒಂದು ಚಿಕ್ಕ ನಾಯಿಮರಿ ಇತ್ತು. ನನ್ನ ಹೆಂಡತಿ ನೋಡ್ಬಿಟ್ಟು ನಂಗೆ ಇದೇ ಥರದ್ದು ಬೇಕು ಅಂದ್ಲು. ಸರ್, ನಾನು ಹೇಳಿದೆ ಅಕುಲ್ಗೆ ನೋಡ್ಗುರು ನನ್ನ ಹೆಂಡತಿ ಕೇಳ್ತಾ ಇದ್ದಾಳೆ, ನಂಗೆ ಗೊತ್ತಿಲ್ಲ, ನನಗೆ ಚಿಕ್ಕ ವಯಸ್ಸಿಂದ ಎಲ್ಲ ದೊಡ್ಡ ದೊಡ್ಡ ನಾಯಿ ಸಾಕಿಬಿಡಿ. ನೋಡಿ ಇಲ್ಲಿ ಟ್ಯಾಟೂನೇ ಇದೆ ನಂದು, ಇಷ್ಟಾಗ್ಲ. ಇದು ನನ್ನ ಫಸ್ಟ್. ಇದು ನನ್ನ ಏನು ಹೆಸರು? ರೋಮಿ ಅಂತ. ರೋಮಿ ಯಾಕೆಂದ್ರೆ ಅದಕ್ಕೆ ರೋಮ ಜಾಸ್ತಿ ಇತ್ತು. ಅದಕ್ಕೆ ರೋಮಿ. ಅದಕ್ಕೆ ರೋಮಿ ಯಾರಿಗೆ ಏನು ಜಾಸ್ತಿ ಇರುತ್ತೆ ಅದು ಅದಷ್ಟೇ. ಸೊ ಅದು ಪಾಪ ಸತ್ತೋಯ್ತದು. ಸೊ ಅದಕ್ಕೋಸ್ಕರ ಅದ್ರ ನೆನಪಲ್ಲಿ ಹಾಕ್ಸು ನಂಗೆಲ್ಲ ಇಷ್ಟು ಇಷ್ಟಾಗ್ಲ ಇಷ್ಟು ಇದ್ದಪ್ಪ ಇಷ್ಟೇ ಸಾಕು ರೂಢಿ. ಮೆಗಾ ಸೈಜ್. ಮೆಗಾ ಸೈಜು ನಾನು ಎಂತಿ ಒಂದ್ಸಲ ಅದನ್ನು ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಅದು ಇವಳ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇತ್ತು. ಅಂದ್ರೆ ಅದು ಎಳಿತಾ ಇತ್ತು, ಹಿಂದೆ ಹೋಗ್ತಾ ಇತ್ತು, ಎರಡು ಸಲ ಬಿದ್ದೋದ್ಲು. ಸೊ ಇದೆಲ್ಲ ನೋಡ್ಬಿಟ್ಟು ನಂಗೆ ಒಂಥರ ವಿಚಿತ್ರ ಅನ್ಸ್ಬಿಡ್ತು. ಬೇಡ ಇವಳಿರೋದೇ ಇಟ್ಟೇ ಇಟ್ಟು ಅದಕ್ಕೆ ನಾನು ಗುಬ್ಬಿ ಅಂತ ಇಟ್ಟಿದ್ದು. ಈಗ ಪಾಪ ಊಟ ತಿಂಡಿ ತಿನ್ಕೊಂಡು ಚೆನ್ನಾಗಿ ಗುಬ್ಬಿ ದೊಡ್ಡದಾಗ್ಬಿಟ್ಟದೆ. ಮದುವೆದಾಗ ಇಟ್ಟೇ ಇಟ್ಟಿತ್ತು ನಮ್ಮ ಗುಬ್ಬಿ. ಸೊ ಇದು ಅವಳಿಗೋಸ್ಕರ ಅಂತ ಅವ್ನು ಚಿಕ್ಕನ ಅವನಿಗೆ ಕೇಳಿದೆ ತಗೊಂಬೋಗೋನು ಇದನ್ನು ತಗೊಂಬಂದವನು. ಇದನ್ನು ಇದು ಮೋಸ ಮಾಡ್ಬಿಟ್ಟಿದ್ರು ನಮಗೆ. ಇದು ಈ ಕಡೆ ನಾಯು ಅಲ್ಲ, ಬೆಕ್ಕು ಅಲ್ಲ, ಮಲವು ಅಲ್ಲ, ಈ ಲಂಗೂರ್ ಕೋತಿನೂ ಇಲ್ಲ, ಎಲ್ಲ ಮಿಕ್ಸ್ ಇದು. ಹೌದು, ಅದೇಂಗೆ ಸಾಧ್ಯ ಅಷ್ಟೊಂದು ಮಿಕ್ಸ್ ಆಗೋಕ್ಕೆ? ದೇವ್ರಿಗೆ ಗೊತ್ತೋಕೆ, ಅದ್ರ ಅಪ್ಪನ ಕೇಳಬೇಕು. ಯಾವುದೋ ಸ್ಪೆಷಲ್ ವೆರೈಟಿ ಸಿಕ್ಕಾಬಿಟ್ಟೆ ಸ್ಪೆಷಲ್. ಅವ್ನು ನೋಡ್ರಿ, ಅವನು 10 paisa ಮನೆಕಾಯ್ತಾನ. ಅವನು ಏನು ಕಾಯಲ್ಲ. ಅವ್ನ ಕಾಯಕ್ಕೆ ಇಬ್ರು ನೆಟ್ಟಿದ್ದೀರ? ಅವ್ನ ಕಾಯಕ್ಕೆ ಇಬ್ರು ಇದ್ದೀವಿ ನಾವು. ನಾನು ನನ್ನ ಹೆಂಡತಿ. ಬಟ್ ಏನಂದ್ರೆ ಇದು ನಮ್ಮ ಮಗು ಥರ. ತುಂಬ ಜನ ಕೇಳ್ತಾರೆ ನಮ್ಗೆ ಏನು ಮಕ್ಳು ಮಾಡ್ಕೊಂಡಿಲ್ವ ಅದ ಇದ ಅಂತ. ನನ್ನ ಹೆಂಡತಿ ಅಂತಿರ್ತಾಳೆ ಮನ್ ತುಂಬ ಬರೀ ನಯ ಇದೆ, ಏನು ಮಕ್ಳು ಮಾಡ್ಕೊಳಕ್ಕೆ ಟೈಮ್ ಇಲ್ಲದೆ ಅಂತ. ಇಲ್ಲ ಅಂದ್ರು ಇದು ಅಂತ ನಮ್ಮ ಮಗು ಇದ್ದಂಗೆ. ಓಕೆ. ಅವನೇ ನಮ್ಮ ಮನೇಲಿ ಗೆಸ್ಟ್ ಆ್ಯಕ್ಚುಲಿ. ಹಾಂ. ಅಲ್ಲ ಸೆಲಿಬ್ರಿಟಿ ಅವನು ಬಂದವರೆಲ್ಲ ಫಸ್ಟ್ ಅವನ ಹತ್ರ ಫೋಟೋ ತೆಗೆಸ್ಕೊಳ್ಳೋದು. ಓ ನೈಸ್. ಅದ್ರ ಹತ್ರ ಫೋಟೋ ತೆಗೆಸ್ಕೊಂಡು ಆಮೇಲೆ ಮಿಕ್ಕಿದವರು. ಓಕೆ, ಎತ್ಕೊಳ್ಳಿ ಮತ್ತೆ ನಾವು ತಕ್ಕೊಳ್ಳೋಣ ಫೋಟೋ. ಓ ಖಂಡಿತ ಬನ್ನಿ. ಈಗ ಗುರಾಯಿಸ್ತಾನಲ್ಲ. ಇಲ್ಲ ಹಂಗೆ ಏ ಫ್ರೆಂಡ್ಲಿನ ಆರಾಮಾಗಿರ್ತಾನೆ, ಹಂಗೆ ತಗೊಳ್ಳಿ. ನಾನು ಇದ ಮೇಲೆ ಮೂಡಿಲ್ಲ ಅಂತ ಯಾಕೆ ಹೇಳ್ತೀನಿ? ನೀವು ಡೋಂಟ್ ವರಿ, ನಿರಂಜನ್ ಇಸ್ ದೇರ್, ಮೂಡಿ ಇಸ್ ಆಲ್ವೇಸ್ ದೇರ್. ಇದು ನಮ್ಮ ಗುಬ್ಬಿಗೂಡು, ಕಟ್ಟಿದ್ದಲ್ಲ ಬಾಡಿಗೆ ಇದು. ಸೊ ನಮ್ಮ ಓನರ್ ಪಾಪ, ನಾವು ಎಲ್ಲ ಹೋದ್ರೆ ಓನರ್ಗಳು ನಮ್ಗೆ ಬೈತಾರೆ, ಸರ್ ನಮ್ದು ಮನೆ ನೀವು ಯಾಕೆ ಇಷ್ಟೆಲ್ಲ ಖರ್ಚು ಮಾಡ್ಕೋತೀರಿ ಅಂತ. ಅಂದ್ರೆ ನನಗೇನು ಅಂದರೆ ನಾನು ಎಷ್ಟು ದಿನ ಬದುಕಿರ್ತೀನಿ ನಂಗೆ ಗೊತ್ತಿಲ್ಲ, ಇವತ್ತಿದ್ದೀನಿ ನಾಳೆ ಇಲ್ವಾ ಗೊತ್ತಿಲ್ಲ. ನೋಡಿ ಆ್ಯಕ್ಚುಲಿ ಮಾರ್ಚ್ ಅಂದಾಗ ಅದೇ ನೆನಪಾಗುತ್ತೆ, ನಮ್ಮ ಅಪ್ಪವರು ಇವತ್ತೆಲ್ಲ ಕಡೆ ಸೆಲೆಬ್ರೇಟ್ ಮಾಡ್ತಾ ಇದಾರೆ. ಒಂದು ಕಡೆ ಸಂತೋಷ ಆಗುತ್ತೆ ಅವ್ರು ಹುಟ್ಟಿದಪ್ಪ ಅಂತ, ಇನ್ನೊಂದು ಕಡೆ ಬೇಜಾರಾಗುತ್ತೆ. ಇವತ್ತಿದ್ದ ಮನುಷ್ಯ ನಾಳೆ ಇಲ್ಲ. ಬಟ್ ಅಪ್ಪವ್ರು ಯಾವಾಗಲೂ ಒಂದು ಮಾತು ಹೇಳೋರು, ಇರೋದೊಂದು ಲೈಫ್ ಮಜ್ಜಾ ಮಾಡಿ ಅಂತ. ಪ್ರತಿ ವರ್ಷ ಬೇರೆ ದೇಶಕ್ಕೆ ಹೋಗೋರು, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋರು, ಎಲ್ಲಿದ್ರು ಖುಷಿ ಖುಷಿಯಾಗಿ ಸಂತೋಷವಾಗಿರೋರು, ಇಷ್ಟ ಬಂದಿದ್ದು ತಿನ್ನೋರು, ಇಷ್ಟ ಬಂದಿದ್ದ ಕಡೆ ಹೋಗೋರು. ಸೊ ನಮ್ಗೆ ಒಂಥರ ಇವರೆಲ್ಲ ಇನ್ಸ್ಪಿರೇಷನ್. ಸೊ ನನಗೇನು ಗೊತ್ತಾ, ಇವತ್ತಿದ್ದೀನಿ ಚೆನ್ನಾಗಿರ್ಬೇಕು. ಲಿವ್ ಕಿಂಗ್ ಸೈಜ್. ಇವತ್ತು ಸತ್ಯ ಅಲ್ಲ ಸರ್, ಈ ಕ್ಷಣ ಸತ್ಯ ಅಷ್ಟೇ. ಈಗಿದ್ದೀವಿ, ಈ ದಿನ, ಈ ಕ್ಷಣ, ಎರಡೇ ಗಟ್ಟಿ. ನಾಳೆದು ಗೊತ್ತಿಲ್ಲ. ಸಿ ನಾಳೆದು ದೇವ್ರು ಬರೆದಿರ್ತಾನೆ, ಏನೋ ಒಂದು ಆಗುತ್ತೆ. ಈ ಕ್ಷಣಕ್ಕೆ ಚೆನ್ನಾಗಿದ್ದೀವ, ನಾಲ್ಕು ಜನಕ್ಕೆ ಸಂತೋಷ ಹಂಚಿದ್ವ, ನಾಲ್ಕು ಜನಕ್ಕೆ ಊಟ ಹಂಚಿದ್ವ, ಖುಷಿ ಖುಷಿಯಾಗಿದ್ದೀವ, ಸಾಕಷ್ಟೇ. ನಂಗೆ ಜೀವನ, ನನ್ನ ಜೀವನ ಧನ್ಯ. ನಾಳೆದು ಏನು ಗೊತ್ತಿಲ್ಲ. ಸೇವಿಂಗ್ಸು ಇನ್ನೊಂದು ಮಣ್ಣು ಮಸಿ ಅದು ಅವನು ಇಟ್ಟಿದ್ದಾನೆ. ಕೂಡಿಟ್ಕೋ ಮಾಡ್ಕೋ. ಕೂಡಿರೋದೇನು ಗೊತ್ತಾ, ಒಂದಷ್ಟು ನಮ್ಮ ತಾಯಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ರಿಟೈರ್ಡ್ ಆಗಿದ್ದಾರೆ ಇವಾಗ. ಸೊ ಅವರಿಂದ ಬಂದಂಥ ಒಂದು ಬಳುವಳಿ ಅದು, ಸೇವ್ ಮಾಡು, ಇನ್ನೊಂದು ಮಾಡು. ನನಗೆ ಸೇವ್ ಮಾಡೋದು ಬರೋದೇ ಇಲ್ಲ ಸರ್. ನನಗೆ ಗೊತ್ತಿಲ್ಲ, ಒಂದಷ್ಟು ಆರ್ ಡಿಗಳು, ಎಫ್ ಟಿಗಳು, ಮ್ಯೂಚುವಲ್ ಫಂಡ್ಗಳು ಅದೆಲ್ಲ ನಮ್ಮ ಮನೆ ಮಾಡಿಸಿ ಇಟ್ಬಿಟ್ಟಿದ್ದಾರೆ. ಸೊ ಬೇಕೋ ಬೇಡವೋ ಅದು ನನಗೆ ಗೊತ್ತಿಲ್ಲ, ನನ್ನ ಅಕೌಂಟಿಂದ ಡಿಡಕ್ಟ್ ಆಗ್ತಾನೇ ಇರುತ್ತೆ. ಸೊ ಅದು ಯಾವುದೋ ಮೆಚೂರ್ ಆದಾಗ ತಿರ್ಗಿ ಅದನ್ನೇ ನಾನು ತಿರ್ಗಿ ರೀಡೆಪಾಸಿಟ್ ಮಾಡಿಬಿಡ್ತೀನಿ. ಆಗಲಿ ಯಾವಾಗಲೂ ಒಂದು ಸಿಲ್ ಅಂತ ಅದು ಬಿಟ್ಟು ಇನ್ನು ಮಿಕ್ಕಿದ್ದು 1 rupee ಇಟ್ಕೊಳ್ಳೋಣ. ಅಂತ ಮಜಾ ಮಾಡು, ಖುಷಿಯಾಗಿ ಎಲ್ಲ ಊರು ಸುತ್ತು, ದೇಶ ಸುತ್ತು, ಪ್ರಪಂಚ ಸುತ್ತು, ನಾಲ್ಕು ಜನಕ್ಕೆ ಸಹಾಯ ಮಾಡು, ನನಗೆ ಬೇಕಾಗಿ ತಗೋ, ಮಜಾ ಬಿಡಾಯ್ಸು, ಇಷ್ಟೇ. ವಾವ್, ಅಪ್ಪು ಸರಳಿ ಫಿಲಾಸಫಿ. ಹೌದು, ಕೂಡಿಟ್ಟಿದ್ರೆ ಏನಾಯ್ತು ಅಂದರೆ ನಾನು ಇದ್ದು ಬದ್ದಿದ್ದು ಕೂಡಿಟ್ಟಿದ್ದು ಎಲ್ಲ ದುಡ್ಡು ತೊಗೊಂಡೋಗಿ ಒಂದು ಇಲ್ಲಿ ನೋಡಿದೆ ಮನೆ ಕಟ್ಕೋಣ ಅಂತ. ಇದು ಬರೀ ಔಟ್ ಗೋಯಿಂಗ್ ಬೆಂಗಳೂರಲ್ಲಿ. ಅಂದರೆ ಅಂದರೆ ಕಟ್ಟಿ ಎಲ್ಲ EMI ತೀರಿಸ್ಬೇಕು, ನಮಗೆ ಬರೋದು ಯಾವುದೂ ಇಲ್ಲ. ಓಕೆ. ಸೊ ಆ ಸಾಲ ಬಗ್ಗೆ ಒಂದು ಸಂಬಳ ಅಂತ ಹಿಂಗೆ ಬಂತು ಅಂದರೆ ಅದ್ರೊಳಗೆ ಒಂದಷ್ಟು ಈ ಸಾಲ ಆ ಸಾಲ ಅದು ಇದು ಲೋನ್ ಕಟ್ಟು ಬರೀ ಅದೇ. ಸೊ ಹಾಗಾಗಿ ನನಗೆ ಇನ್ಕಮಿಂಗ್ ಬೇಕು ಅಂದ್ಬಿಟ್ಟು ಚಿಕ್ಕಮಂಗ್ಳೂರಲ್ಲಿ ಒಂದು ರೆಸಾರ್ಟೇ ಮಾಡಿಬಿಟ್ಟೆ. ನೋಡಿ, ಇಲ್ಲಿ 30-40 ಇಲ್ಲಿದೆ, ಅಲ್ಲೊಂದು 15 acres ಇಲ್ಲಿದೆ, ಎರಡೂ ಸೇಮೇ ಖರ್ಚಾಗುತ್ತೆ. ಸೊ ಅದಕ್ಕೆ ಅಲ್ಲೊಂದು ರೆಸಾರ್ಟ್ ಮಾಡಿದೆ, ಈಗ ಅದು ಇನ್ಕಮಿಂಗ್ ಆಗ್ತಾ ಇದೆ. ರೆಸಾರ್ಟ್ ಜನ ಬರ್ತಾರೆ? ಜನ ಬರ್ತಾರೆ, ಸಾವಿರಾರು ಜನ ಬರ್ತಾರೆ. ಮತ್ತೆ ಬರೀ ಜನ ಬರ್ತಾರೆ, ದುಡ್ಡಾಗತ್ತೆ ಒಂದು ಕಡೆ, ಇನ್ನೊಂದು ಕಡೆ ಸಾಕಷ್ಟು ಸಂಬಂಧಗಳು ಕೂಡುತ್ತಲ್ಲಿ. ಯಾಕಂದ್ರೆ ಎಷ್ಟೋ ಜನ ಅಲ್ಲಿ ಬಿಟ್ಟೋದವ್ರು ಬಂದು ಸೇರ್ಕೊಂಡಿದ್ದಾರೆ, ಇನ್ನು ಕೆಲವರು ಸೇರಿಕೊಂಡು ಇನ್ನೊಂದು ಜೀವ ಕೊಟ್ಟಿದ್ದಾರೆ. ಎಷ್ಟೊಂದು ನನಗೆ ಏನು ಸರಿ, ನಾನು ಸ್ವಾಮೀಜಿಲ್ಲ ಮಾಡ್ಬಿಟ್ಟಿ ನಮ್ಮ ರೆಸಾರ್ಟಿಗೆ ಬಂದು ಜನ ಸರ್ ಎಲ್ಲೂ ಮಕ್ಕಳಾಗ್ತಾ ಇರ್ತಾರಿಲ್ಲ, ನಿಮ್ಮ ರೆಸಾರ್ಟಿಗೆ ಬಂದು ಆಯಿತು ಅಂತ ದಯವಿಟ್ಟು ಹಂಗೆ ಹೇಳಬೇಡಿ, ತಪ್ಪಾಗುತ್ತೆ, ನಾನಿರಲಿಲ್ಲ ಅಂತೇಳಿ ಅಂತ ಹೇಳೋದು ನಾನು.
ಅಂದರೆ ಅದೇನೋ ಗೊತ್ತಿಲ್ಲ. ಅದೇನು ಅಂದರೆ ನಿಮಗೆ ದೇವ್ರ ಮನೆ ಅಂತ ಒಂದು ಜಾಗ ಇದೆ ಗೊತ್ತಾ, ಮೂಡಿಗೆರೆ ದೇವ್ರ ಮನೆ ಬೆಟ್ಟ, ಅದು ದೇವ್ರ ಮನೆ ಬೆಟ್ಟ ಮೂಡಿಗೆರೆ ಗುತ್ತಿ ಕಾಲಭೈರವ. ಎಸ್ ಎಕ್ಸಾಕ್ಟ್ಲಿ ಗುತ್ತಿ, ಅದ್ರ ಮುಂದೆನೆ ಹೋದ್ರೆ ಅಲ್ಲೊಂದು ಮೂಲರಹಳ್ಳಿ ಅಂತ ಒಂದು ಚಿಕ್ಕ ಜಾಗ ಇದೆ. ಕೊಟ್ಟಿಗೆ ಸುತ್ತಮುತ್ತ ಎಲ್ಲ ಬರುತ್ತೆ. ಎಸ್ ಎಕ್ಸಾಕ್ಟ್ಲಿ, ಅಲ್ಲೇ ನಮ್ಮ ರೆಸಾರ್ಟ್. ಓಕೆ, ಬೆಟ್ಟ ತಪ್ಪಲಲ್ಲೇ ಇದೆ, ಪ್ರಕೃತಿ ಮಡಿಲಲ್ಲೇ ಇದೆ, ಕೃತಿ ಮಡಿಲಲ್ಲೇ ಇದೆ. ಸೊ ಬಹುಶಃ ದೇವ್ರ ಕೃಪೇನೋ ಏನೋ, ಮದುವೆ ಆಗಿ ಎಷ್ಟೋ ದಿನ ಅಂದ್ರೆ ಆಗಿಲ್ದಿರೋ ಬಂದು ಮಕ್ಕಳಾಗಿದ್ದಾವೆ ಅಂತಾರೆ, ಬಿಟ್ಟೋಗಿದ್ವಿ ನಾವು ಗಂಡ ಹೆಂಡತಿ ಒಂದಾದ್ವಿ ಅಂತಾರೆ. ಇನ್ ಕೆಲವರು ಗೆಸ್ಟ್ ಗೆಸ್ಟ್ಗಳಾಗಿ ಬಂದು ಅಲ್ಲಿ ನೋಡಿ ಪರಿಚಯ ಆಗಿ ಅವ್ರು ಮದುವೆ ಆದವರು ಇದ್ದಾರೆ. ಇನ್ ಕೆಲವ್ರು ನೀನು ನಂಬಲ್ಲ, ಕೆಲವರೆಲ್ಲ ಒಂದ್ಸರಿ ನಾನೇ ಹೋಗಿದ್ದೆ, ನಂಗೆ ಈ ಸಿಂಗಲ್ ಗೆಸ್ಟ್ ಬಂದ್ರೆ ತಗೊಳ್ಳೋದೇ ಇಲ್ಲ ನಾವು. ಅಲ್ಲ ಅಲ್ಲ ಅಂದ್ರೆ ಅಂದ್ರೆ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ, ಖುಷಿ ಖುಷಿಯಾಗಿ ಬಂದ್ರೆ ಪರವಾಗಿಲ್ಲ, ಇಲ್ಲ ಏನೋ ಅತೃಪ್ತ ಆತ್ಮ ಇರಬೇಕು, ಇವ್ರಿಗೆ ಏನೋ ಜೀವನದಲ್ಲಿ ಜಿಗುಪ್ಸೆ ಇರಬೇಕು. ನಮ್ದು ಹೊಳೆ ಗಿಳೆ ಎಲ್ಲ ಹರಿಯುತ್ತೆ, ಆಮೇಲೆ ನಮ್ಮ ಜಾಗದೊಳಗೆ ಮೇಲ್ಗಡೆ ಬೆಟ್ಟ ಇದೆ, ಇಲ್ಲ ಅಲ್ಲಿ ಬಿದ್ದು ಬಿಡ್ತಾರ ಇಲ್ಲ ಒಳಗೆ ಬಿದ್ದು ಬಿಡ್ತಾರ ಅಂತ ಭಯ. ಎಲ್ಲಿ ಬಿ ಆಮೇಲೆ ನಾಳೆ ದಿನ ನಮ್ಗೆ ಟಿ ವಿಲಿ ಇರೋದ್ರಿಂದ 2 ನಿಮಿಷ ಸಾಕು. ಹೌದು, ಇದು ನಾನೇ ಮಾಡಿದೆ ಅಂತ ಹೇಳಿ ಮಾರ್ಕ್ ಹಾಕಿ ಚುಚ್ಚಿ ಯಾರೋ ಹಾಕಿ, ಅವ್ನು ಪಾಪ ಅವ್ನು ಯಾರೋ ಎಗರ್ಕೊಂಡು ಸತ್ತೋಗಿರ್ತಾನೆ, ನಾನೇ ನೂಕ್ದೆ ಅಂತ ಹಾಕಿದ್ರು ಹಾಕಿದ್ರು. ವಿಷಯ ಗೊತ್ತಾ, ಕೇಳಿದ್ರೆ ಶಾಕ್ ಆಗ್ತೀರಾ, ನೋಡಿದ್ರೆ ಶಾಕ್ ಆಗ, ನನಗೆ ಗೊತ್ತಿರ ನಾನು ಶಾಕ್ ಆಗ್ಬೇಕು ಹಂಗೆ. ಬೇಡವೇ ಬಿಡಿ, ಸಮಸ್ಯೆನೇ ಬೇಡ ಅಂತ ಒಬ್ಬೊಬ್ಬರು ಇದು ತಗೊಳ್ಳಲ್ಲ. ಒಬ್ಬ ಯಾರೋ ತುಂಬಾ ರಿಕ್ವೆಸ್ಟ್ ಮಾಡ್ದ ಅಂತ ತಗೊಂಡ್ವಿ, ನಾನು ಹೋದೆ ಆಗಿದ್ದಾಗ್ಲಿ ನೋಡಬೋಣ ಅದೇನ್ ಮಾಡ್ತೇನೆ ಅಂತ. ಮನುಷ್ಯ ಬೆಟ್ಟದ ಮೇಲ್ಗಡೆ ಒಂದು ಟೆಂಟ್ ಹಾಕೊಂಡು ಕುತ್ಕೊಬಿಟ್ಟಿದ್ದ, ನೋಡಿದ್ರೆ ಆಮೇಲೆ ನಾನು ನಿಧಾನಕ್ಕೆ ವಿಚಾರಿಸಿದೆ, ಏನ್ ವಿಷಯ ನಿಮ್ದು, ಏನಕ್ಕೆ ಬಂದಿರೋ ಇಲ್ಲಿ, ಒಬ್ಬರೇ ಬಂದಿರಲ್ಲ. ದೆನ್ ಹಿ ಸೆಡ್, ಇಲ್ಲ ಸರ್ ನನ್ನ ಹುಡುಗಿ ನಿಮ್ಮ ಫ್ಯಾನು, ಹಾಂ ಹಾಂ ತುಂಬ ಫ್ಯಾನು, ಎಫ್ ಎಮ್ ಇಲ್ಲಿದ್ದಾಗಿಂದ ಫ್ಯಾನು, ಸೊ ಅವಳು ನನ್ನ ಜೊತೆ ಇವತ್ತಿಲ್ಲ, ಅದಕ್ಕೆ ಅವಳ ಆಸೆಗಳನ್ನ ನಾನು ತೀರಿಸ್ತಾ ಇದ್ದೀನಿ ಅಂದ. ಓ, ಈ ಥರನೂ ಇರ್ತಾರ ಜನ ಅಂತ. ಆಮೇಲೆ ಅವನು ಏನೋ ಲೆಟ್ರೆಲ್ಲ ಬರೀತಾ ಇದ್ದ ನನಗೆ, ಪುಕ ಪುಕ ಅಂತ ಇದೆ. ಅಪ್ಪ ಬರೆದಿಟ್ಬಿಟ್ಟು ಎಲ್ಲನ ದೂರ ಹೋಗಯ್ಯ, ಇಲ್ಲಿ ಮಾತ್ರ ಏನೂ ಮಾಡ್ಕೊಬಿಡಪ್ಪ ಅಂತ. ಕೊನೆಗೆ ಅವ್ನು ಇಲ್ಲ ಸರ್ ಅದೇ ನಿರ್ಧಾರದಲ್ಲಿ ಬಂದಿದ್ದೆ ಅಂತ ಇಡೀ ರಾತ್ರಿ ಮಾತಾಡಿ ಅವನಿಗೇನೋ ಮೈಂಡ್ ಚೇಂಜ್ ಮಾಡಿ, ಸೊ ಅವನು ಅದೇ ಟೆಂಡೆನ್ಸಿನಲ್ಲೇ ಇದ್ದ, ಸೊ ಅದನ್ನು ನಾನು ಚೇಂಜ್ ಮಾಡಿ. ಸೊ ಈ ಥರ ಸಾಕಷ್ಟು ನಿದರ್ಶನಗಳಿದೆ, ನನಗದೊಂದು ಆಸೆ. ಎಫ್ ಎಂ ಕೇಳೋರೇ ಹಾಗೆ, ಈಗ ಗೊತ್ತಿಲ್ಲ ನಾನಿದ್ದಾಗಂತೂ, ಇಲ್ಲ ಯಾರು ಫ್ರೆಂಡ್ಸ್ ಇರಲ್ಲ, ಹೆವಿ ಟ್ರೆಂಡ್ ಅವಾಗ, ಯಾರು ಫ್ರೆಂಡ್ಸ್ ಇರಲ್ಲ ಅವ್ರಿಗೆ, ಇಲ್ಲ ಜೀವನದಲ್ಲಿ ಏನೋ ಕಳ್ಕೊಂಡಿರ್ತಾರೆ, ಪ್ರೀತಿಸಿದವ್ನು ಕಳ್ಕೊಂಡಿರ್ತಾರೆ, ತಂದೆ ತಾನು ಕಳ್ಕೊಂಡಿರ್ತಾರೆ, ಇಲ್ಲ ಏನೋ ತುಂಬ ಅವಮಾನಕ್ಕೆ ಒಳಗಾಗಿರ್ತಾರೆ, ಅವ್ರಿಗೆ ಯಾರಾನೋ ಒಬ್ಬ ಫ್ರೆಂಡ್ ಬೇಕು, ಬಟ್ ಅವನು ಜಡ್ಜ್ ಮಾಡದೆ ಇರೋಂಥ ಫ್ರೆಂಡ್ ಬೇಕು ಅವ್ರಿಗೆ. ಸೊ ನಾವಿರೋ ಕಾಲದಲ್ಲಿ ನಮಗೆ ರೂಲ್ಸ್ ಇತ್ತು, ನಮ್ಮ ಫೋಟೋಗಳನ್ನ ನಾವು ಹಾಕುವಾಗಿಲ್ಲ ಅಂತ, ನಾವೇ ಅರ್ಜಿ ಅಂತ ಹೇಳ್ಕೊಳಂಗಿಲ್ಲ ಅಂತ. ಸೊ ನನ್ನ ವಾಯ್ಸ್ ಒಬ್ಬ ಕೇಳ್ತಾ ಇದ್ದಾನೆ ರೇಡಿಯೋನಲ್ಲಿ ಅಂದರೆ, ಈಗ 100,000 ಜನ ಕೇಳ್ತಾರೆ, 100,000 ಜನಕ್ಕೂ 100,000 ಥರ ನಾನು ಕಂಡಿರ್ತೀನಿ. ಅವ್ರ ಅವ್ರ ಇಮ್ಯಾಜಿನೇಷನ್, ಅವ್ರ ಮುಖ ನನಗೆ ಕಾಣಲ್ಲ, ನನ್ನ ಮುಖ ಅವ್ರಿಗೆ ಕಾಣಲ್ಲ, ಅವ್ರಿಗೇನೋ ಧೈರ್ಯ, ಏನು ಬೇಕಾದ ಮಾತಾಡ್ಬೋದು ಅಂತ. ಅಥವಾ ಎಷ್ಟೊಂದು ಜನ ಲಾಸ್ಟ್ ಸಾರ್ ನಿಮಗೆ ಕಡೆ ಫೋನು ಸಾರ್ ಅಂದವರೆಲ್ಲ ಇದ್ದಾರೆ, ನಾನು 2-3 ಸಲ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಬಂದಿನಿ ಅವಾಗ, ಬಟ್ ಏನಂದ್ರೆ ಅವ್ರನ್ನೆಲ್ಲ ಸಾವಿನ ದವಡೆಯಿಂದ ಕರ್ಕೊಂಬಂದಿರೋ ಸಂತೋಷ ನನಗೆ. ಮಾತಲ್ಲಿ ಮಾತಲ್ಲಿ ಬರೀ ಏನು ಶಕ್ತಿ ಇದೆ ನೋಡಿ ಸರ್, ಮಾತಿಗಿರೋ ಶಕ್ತಿ ಇದೆಯಲ್ಲ, ಅದು ಒಂದು ಮನೆನೂ ಕಟ್ಬೋದು, ಮನಸ್ಸು ಕಟ್ಬೋದು, ದೇಶನೂ ಕಟ್ಬೋದು, ಹಾಗೆ ದೇಶನೂ ಒಡಿಬೋದು. ಆಗ್ತಾ ಇದೆಯಲ್ಲ ಇವತ್ತಿಗೆ ಇರಾನು ಅಲ್ಲೆಲ್ಲ ಹಾಗೆ ಉಜ್ಬೇಕಿಸ್ತಾನು ಅಲ್ಲಿ ಇಲ್ಲಿ ಇದೆಲ್ಲ ಆಗ್ತಿರೋದೆ ಬರೀ ಮಾತಿಂದ, ಏನು ಅಂದೇನು ನಿಂದೇನು ಅಂತ ಬರೀ ಈಗೋ ಕ್ಲಾಶಸ್. ಸೊ ನಮಗೆ ನಾನು ಹೇಳ್ದಲ್ಲ, ನಾನು ಈ ಕ್ಷಣಕ್ಕೆ ಬದುಕೋನು, ಚೆನ್ನಾಗಿ ನನ್ನ ಶತ್ರು ಎದುರುಗಡೆ ಬಂದು ಊಟ ಹಾಕ್ಬಿಟ್ಟು ನೆಮ್ಮದಿಯಾಗಿರಪ್ಪ ಅಂತ ಹೇಳ್ಬಿಟ್ಟು ಹೋಗೋಣ. ಯಾವ ಶತ್ರುಗಳು ಬೇಡ ನನಗೆ, ಇದಾರೆ ತುಂಬ ಜನ ಇದ್ದಾರೆ, ಅಂದರೆ ಎಲ್ಲ ಹಿತಶತ್ರುಗಳು ತುಂಬ ಜನ ಇದ್ದಾರೆ, ಅಂದರೆ ನನಗೇನು ಒಂದು ಬಿಡಿ ಮಗಂದ್ರೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ಬಟ್ ಜೊತೆಲೇ ಇರ್ತಾರೆ, ಹಿಂದೆ ಚಾಕು ಇಟ್ಕೊಂಡೇ ಓಡಾಡಿರ್ತಾರೆ. ನಮ್ಮ ಯಶೋರು ಹೇಳ್ತಾರಲ್ಲ, ಅಕ್ಕಿದಾರೆ ಹಿಂದೆ ಊರು ತುಂಬ ಹೆ ಅಂತ, ನಮ್ಮ ಮನೆ ತುಂಬ ಹೇ, ಯಾರಿಗೆ ತುಂಬ ಹೇ, ಇಂಡಸ್ಟ್ರಿ ತುಂಬ ಹೇ, ಬಟ್ ಯಾರು ಅಂತ ಗೊತ್ತಿಲ್ಲ. ಓಕೆ, ಗೊತ್ತಾಗೋದು ಗೊತ್ತಾಗೋದು ಬೇಡ ನನಗೆ, ನಿಮ್ಗಿರಲ್ವಾ ಸರ್ ಇವಾಗ ಇರ್ಬೋದು ಸರ್, ಗೊತ್ತಿಲ್ಲ. ಇವಾಗ ನೀವೇನೋ ಯೂಟ್ಯೂಬ್ ಅಲ್ಲಿ ಬಂದ್ರಿ, ನೆನ್ನೆ ಮೊನ್ನೆ ಇಲ್ಲೇ ಓಡಾಡ್ಕೊಂಡಿದ್ದ, ಇದಕ್ಕೆಲ್ಲ ಮಾಧ್ಯಮ ಅಂತ ಬೆಳೆದ್ಬಿಟ್ಟ, ಇವತ್ ನೋಡ ಅವ್ನ್ ಯಾರ್ಯಾರೋ ಕರೀತಾರೆ, ಹೇ ಈ ಅವನೇನು ನಾನು ಹೇಳ್ತೀನಿ ಬನ್ರಿ ಅಂತ ಎಷ್ಟು ಜನ ಇರ್ತಾರೆ, ಬಟ್ ಏನ್ ಗೊತ್ತಾ, ಅಲ್ಲ ಇದಾರೆ ನಿಜ ಸರ್, ಇದಾರೆ ಮನೆ ಬೇರೆ ತಗೊಂಡ್ಬಿಟ್ಟ, ಅದು ಏನ್ ಮಾಡ್ತಿದ್ದಾನೋ ಏನೋ, ಹಿಂಗೆಲ್ಲ ಮಾತಾಡೋರು ತುಂಬಾ ಜನ ಇರ್ತಾರೆ, ಸತ್ಯವಲ್ಲೂ ಇರ್ತಾರೆ, ಬಟ್ ಮಜಾ ಅಂದ್ರೆ ನಿಂದಕರ್ ಇರಬೇಕು, ಹಾ ಇರಬೇಕು ಅಲ್ವಾ, ಅವ್ರಿದ್ದಾಗಲೇ ನಾವು ಬೆಳೆಯೋದು. ಅವ್ರು ಏನೋ ಹಿಂಗೆ ಅಂತಾರೆ, ನಾನು ನಮಗೆ ಗುರುಸಾದ್ರೂ ನಾವು ಬೆಳಿಬೇಕು ಅನ್ನೋ ಒಂಥರ ಮನ್ಸು ಬಂದ್ಬಿಡುತ್ತೆ. ಸೂಪರ್, ನಿಮಗೂ ಅದೇ ಬಂದಿರುತ್ತೆ ಆಬ್ವಿಯಸ್ಲಿ. ಹಸುವು ಸರ್ ಏನು ಮಾಡೋಣ ಹೇಳಿ, ಖಂಡಿತ ಸರ್ ಹಸು ಇರಬೇಕು, ಮನುಷ್ಯನಿಗೆ ಒಂದು ಗಾಯ ಇರಬೇಕು. ಒಂದು ಸೇಯಿಂಗ್ ಇದೆ ಸರ್, ಲೈಟ್ ಎಂಟರ್ಸ್ ವೇರ್ ದ ವೂಂಡ್ ಸ್ಟಾರ್ಟ್ಸ್ ಅಂತ, ಅಂದರೆ ಜೀವನದಲ್ಲಿ ಗಾಯ ಇದ್ದಾಗಲೇ ನಿಜವಾದ ಬೆಳಕು ಬರುದಂತೆ, ಗಾಯ ಇಲ್ಲಾಂದರೆ ಬೆಳಕೆ ಕಾಣಲ್ಲಂತೆ. ಸೊ ಅದು ಒಂದು ಹಸು ಇರಬೇಕು, ಒಂದು ನೋವಿರಬೇಕು, ಒಂದು ಸಂಕಟ ಇರಬೇಕು, ಬೆಳೆಯುವ ಆಸಕ್ತಿ ಇರಬೇಕು, ಛಲ ಇರಬೇಕು, ಎಲ್ಲ ಇರಬೇಕು. ಅದಕ್ಕೆ ಲಂಕೇಶ್ ಅವ್ರದ್ದು ಒಂದು ಪದ್ಯ ಇದೆ, ನೋವು ಹಸಿವು ಅವಮಾನ ಇವು ಮೂರು ಕಲಿಸುವಂಥ ಪಾಠಗಳನ್ನು ಯಾವ ವಿಶ್ವವಿದ್ಯಾಲಯವು ಕಲಿಸಲಾರವು ಅಂತ. ಚಾನ್ಸೇ ಇಲ್ಲ, ಮತ್ತು ಇದನ್ನು ಯಾರು ಹೇಳ್ಕೊಡಲ್ಲ, ಹೇಳ್ಕೊಟ್ಟಿದ್ದು ಯಾವುದು ಗಟ್ಟಿ ಅಲ್ಲ, ಹೇಳಿದಾಗ ಏನನ್ಸುತ್ತೆ ಇವನಿಗೆ ತಲೆ ಇಲ್ಲ, ಅವ್ನು ಏನು ಹೇಳ್ತಾನೆ, ಅವ್ನು ಸುಮ್ಮನೆ ಹೇಗೆ ಯಾಕೆ ಹೇಳ್ತೀರಾ ಅನ್ನೋದು ನಮಗೆ ಆದಾಗ ಅದೇನೋ ಒಂಥರ ಗೊತ್ತಾ. ನಮ್ಮ ಆಡು ಭಾಷೆ ಹೇಳಬೇಕು ಅಂದಾಗ ಹಣ್ಣು ಸೂಟಾಗಲೇ ಗೊತ್ತಾಗೋದು ಬಿಸಿ ಯಾವಾಗಾಯಿತು ಅಂತ, ನಿಜ ಅದು.
ಸಾರಿ, ನಮ್ಗೆ ನಿಮ್ ಕಲಾ ಮಾಧ್ಯಮಲ್ಲಿ ಯಾರ ಈ ತರ ಮಾತಾಡಲ್ವೇನೋ. ನಮ್ದು ಕಲಾ ಮಾಧ್ಯಮ ತುಂಬಾ ರಾ ಮಾತಾಡ್ತಾರೆ. ಲೈಕ್ ನಂದು ಹುಬ್ಳಿ ಅವ್ನು, ನಾನು ಸೊ ನಿರಂಜನ್ ದೇಶಪಾಂಡೆ ನಮ್ ಕಡೆ ಎಲ್ಲ ಸ್ವಲ್ಪ ಹಂಗೆ ಮಾತಾಡ್ತಾರೆ. ಸೊ ಅದು ನಾನು ತುಂಬಾ ಕೈ ಹಿಡಿದಿಟ್ಟು ಬಹಳ ಕಷ್ಟಪಟ್ಟು ಬಂದಿರೋದು. ಬಿಡಿ ಬಿಡಿ, ನೀವು ಬಿಡ್ಲ ನಿರಂಜನ್ ಆಗಿ ನೀವು. ಹೌದಲ್ಲ, ನಾನು ಹಿಂಗೆ ಇರ್ತೀನಿ. ಬಟ್ ಏನೋ ಇನ್ನೊಂದು ಸ್ವಲ್ಪ ಆಡು ಪದಗಳು ಬಂದ್ಬಿಡ್ತಾರೆ, ತುಂಬಾ ಆಡು ಪದಗಳು ಬಂದ್ಬಿಡುತ್ತಾನ ಸಲ ತಡ್ಕೊಂಡು ಸುಮ್ಮನಿದ್ದೀನಿ ಅಷ್ಟೇ. ಸೂಪರ್, ಇನ್ನೂ ಸ್ವಲ್ಪ ಬೆಟರ್ ಆಗ್ಬೋದಿತ್ತು. ಈ ತರ ಮೂರ್ ಮಾತು ಗೊತ್ತಿರೋ ಸಾಕು, ಇಲ್ಲಿ ಆರಾಮಾಗಿ ಕೂತ್ಕೋಬಹುದು. ಅಂದ್ರೆ ನೀವು ಬಾಡಿಗೆ ಮನೆ ತಗೊಂಡು ಖರ್ಚು ಮಾಡ್ತಾ ಇದೀವಿ ಇವಕ್ಕೆಲ್ಲ, ತುಂಬಾ ಜನ ಬಾಡಿಗೆ ಮನೆ ತಗೊಂಡು ಅಷ್ಟರಲ್ಲೇ ನಾಲ್ಕು ಗೋಡೆ ಹಾಕೊಂಡು ಬದುಕ್ತಿದ್ದೆ. ಅಯ್ಯೋ, ನನ್ನ ಗೋಡೆ ಎಲ್ಲ ಒಡ್ಸಾಕ್ ಬಿಟ್ಟಿದ್ದೀನಿ ಸರ್ ಒಳಗಡೆ. ಬಾಡಿಗೆ ಮನೆಗೆ ಇದು ಎರಡು ರೂಮ್ ಇತ್ತು ಅಂದ್ರೆ ಅಲ್ಲ, ಇದು ಆಫೀಸ್ ಇತ್ತು, ಇದು ಮನೆಗೆ ಎಂಟ್ರೆನ್ಸ್ ಇತ್ತು. ಓಕೆ, ಇದು ಆಫೀಸ್ ಮನೆ. ಆಫೀಸ್ ಒಂದು ಗೋಡೆ ಇತ್ತು. ನಾನು ಓನರ್ಗೆ ಹೇಳಿದೆ, ಸರ್ ನನಗೆ ಯಾವ ಆಫೀಸ್ ಬೇಡ ಸರ್, ನಾನು ಎಲ್ಲಿರ್ತೀನಿ ಅದೇ ಆಫೀಸು, ನಾನು ಓಡಾಡ್ತಾ ಇದ್ರೆ ಕಾರೇ ಆಫೀಸ್ ನನಗೆ, ನನಗೇನು ನಿಮಗೆ ಬಿಡಬೇಕಾದ್ರೆ ನಾನು ಹಿಂಗೆ ಕೊಡ್ತೀನಿ. ಅವ್ರ ಪಾಪ ಇಲ್ಲಿ ಇರಲಿಲ್ಲ, ಅವ್ರು ಈ ದೇಶದಲ್ಲೂ ಇರಲಿಲ್ಲ. ಅವರು ಈಗ ಬಂದೆ ಫುಲ್ ವಾಡ್ದು ಗಿಡ್ದು, ಏನು ಅವ್ರು ನೀವೇನು ಬೇಕಾದ್ರೆ ಮಾಡ್ಕೊಳ್ಳಿ ಸರ್ ಅಂದರು. ಎಲ್ಲ ವಾಡ್ದೆ, ನಂಗೆ ಇಷ್ಟ ಬಂದಂಗೆ ಪೇಂಟಿಂಗ್ ಮಾಡಿಕೊಂಡೆ. ಹೊಸ ಮನೆ ಗೃಹ ಪ್ರವೇಶದ ಪಾಪ ಅವಾಗ ತಾನೇ ಚಪ್ರ ಇಳಿಸ್ತಾ ಇದ್ರು. ಅದನ್ನ ಒಡೆದ್ಬಿಟ್ಟು ಇಷ್ಟ ಬಂದಂಗೆ ಒಡೆದಾಕ್ಬಿಟ್ಟು ಏನೇನು ಬೇಕೋ ಮಾಡ್ಕೊಂಡು ಎಲ್ಲ ಮಾಡ್ಕೊಂಬಿದ್ದೀನಿ. ಒಂದಿನ ಅವರೇ ಬಂದರು, ಏನೋ ಅಗ್ರಿಮೆಂಟ್ ಕಾಪಿ ಅಂತ ಹೇಳಿ, ಸರ್ ಏನು ಸರ್ ಇದು, ಯಾಕೆ ಸರ್ ಯಾಕೆ ಸರ್ ಇಷ್ಟೆಲ್ಲ ಖರ್ಚು ಮಾಡಿದ್ರಿ, ನಮ್ಮ ಮನೆ ಇದು ನಿಮ್ಗೆ ಯಾಕೆ ಅಂದ್ರು. ತೊಂದರೆ ಇಲ್ಲ ಸರ್, ನಾನು ಇದ್ದಾಗ ಚೆನ್ನಾಗಿರ್ಬೇಕು, ಅಷ್ಟೇ ಇಲ್ಲಿದೆ ನಮ್ಮ ಮನೆ, ಅಲ್ಲಿದೆ ಬಂದ್ರೆ ಸುಮ್ಮನೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದಿದ್ವಿ, ಎಲ್ಲ ಕೇಳಕ್ ಚೆನ್ನಾಗಿರುತ್ತೆ. ಬಟ್ ಏನು ಗೊತ್ತಾ, ಇದ್ದಾಗ ಚೆನ್ನಾಗಿರ್ಬೇಕು, ಕ್ಷಣ ಕ್ಷಣಕ್ಕೂ ಚೆನ್ನಾಗಿರ್ಬೇಕು. ನಾಲ್ಕು ಜನ ಊರು ಕಂಡ್ರು ಪರವಾಗಿಲ್ಲ ಸರ್, ನಾವು ಚೆನ್ನಾಗಿ ಬದುಕಬೇಕು ಅಲ್ವಾ. ನಾವು ಬದುಕ ನನಗೆ ಆಕ್ಚುಲಿ ಆ ನಾಲ್ಕು ಸಮಾಜ ಮತ್ತೆ ನಾಲ್ಕು ಜನದ ಅಡ್ರೆಸ್ ಹುಡುಕ್ತಾ ಇತ್ತು ಸರ್. ಆ ನಾಲ್ಕು ಜನ ಎಲ್ಲಿದ್ದಾರೆ ದಯವಿಟ್ಟು ನಿಮ್ಮ ಕಲಾಮಾಧ್ಯಮದಿಂದ ಹುಡ್ಕೊಡಿನ, ದಯವಿಟ್ಟು ನಿಮ್ಮ ಕಲಾಮಾಧ್ಯಮದನ್ನು ಕೇಳ್ತಾ ಇನಿ. ಸಮಾಜದಲ್ಲಿ ನಾಲ್ಕು ಜನ ನೋಡಿದ್ರೆ ಏನಂತಾರೆ, ನಾಲ್ಕು ಜನ ಏನು ಅನ್ಕೊಂಡ್ಬಿಡ್ತಾರೆ, ಆ ನಾಲ್ಕು ಜನ ಹೆಂಗೆ ಅನ್ಕೋಬೇಡ. ದಯವಿಟ್ಟು ಆ ನಾಲ್ಕು ಜನ ಎಲ್ಲಿದ್ದಾರೆ ದಯವಿಟ್ಟು ನಮ್ಮ ಮನೆಗೆ ಬನ್ನಿ, ಮಕ್ಕ ಒಡೆದು ಕಳಿಸ್ತೀನಿ ಬಡಿ ಮಕ್ಕ. ಎಲ್ಲರೂ ಬದುಕದೆ ಆ ನಾಲ್ಕು ಜನಕ್ಕೋಸ್ಕರ ಸರ್ ಅಲ್ವಾ. ನನಗೆ ಆ ನಾಲ್ಕು ಜನದ ಅಡ್ರೆಸ್ಸೇ ಬೇಡ, ನಾನಿದ್ದೀನಿ ನಾನಿದ್ದೀನಿ. ಇನ್ನೂ ನಾಲ್ಕು ಜನ ಬನ್ನಿ, ನೀವು ಊಟ ಮಾಡ್ಕೊಂಡು ಹೋಗಿ, ನಿಮಗೆ ಖುಷಿಯಾಗಿದ್ದು ಹೋಗಿ. ನಮ್ಮಲ್ಲಿ ಇನ್ನೊಂದು ರೂಲ್ಸ್ ಇದೆ, ಬಂದವ್ರು ಯಾರು ಹಂಗೆ ಹೋಗಂಗಿಲ್ಲ. ನಮ್ಮಅಮ್ಮ ಫೋನ್ ಮಾಡ್ತಾರೆ ನೋಡಿ, 3 ವರ್ಷ ಅಣ್ಣ ಅಂದಿದ ತಕ್ಷಣ ನಮ್ಮಅಮ್ಮ ಮದರ್ ಇಂಡಿಯಾ ಫೋನ್ ಮಾಡೋದು ಮಾತಾಡೋದು ಹಂಗಂತೀರಾ, ಎತ್ತು ಬಿಡ್ಲಾ, ಚೆನ್ನಾಗಿ ಬೈತಾರೆ. ಬೈಸ್ಕೊಳ್ಳಿ ಸರ್, ನಾನು ಎಲ್ಲ ತಾನೇ ಬೈಬೇಕಾರದು. ಆಮಾ ಹಲೋ, ಅಲ್ಲ ಒಂದೇ ಸೆಕೆಂಡು, ನಿನಗೆ ಒಂದು ಮೆಸ್ ಮಕ್ಕಳು ಬಿಟ್ಟಿನಿ ಎಲ್ಲ ಮೊದ್ಲೇ, ಮಕ್ಕಳು ಲಾಸ್ಟ್ ಅಲ್ಲಿ ಏನಕ್ಕೆ ನೀವು ಬೆಳ್ಕತ್ತೀರಿ ಅಂತ. ಸರ್ ನಾನು 18 ವರ್ಷ ಮನೆ ಬಿಟ್ಬಿಟ್ಟೆ, ಹಿಂಗೆ ನಮ್ಮ ಅಮ್ಮನ ಟಾರ್ಚರ್ ತಡೆಯಕ್ಕಾಗದೆ ಎದ್ರೆ ವಜ್ರ ಮುನಿ ಮೂವಿ ನೋಡ್ಕೊಂಡ್ ಬೆಳೆದ್ಬಿಟ್ಟು ನಮ್ಮಅಮ್ಮ. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಚಿಕ್ಕ ವಯಸ್ಸಿಂದನೂ ಅವ್ರ ಮೂವಿ ಹಿಂದಿಲ್ಲ, ಅವ್ರು ಪ್ರಾಣ್ ಅಂತಿದ್ರು, ಅವರು ಅಂಬರೀಶ್ ಪುರಿ ಇವ್ರ ಸಿನಿಮಾಗಳನ್ನ ನೋಡ್ಕೊಂಡ್ ಬೆಳೆದಿರ ನಮ್ಮಅಮ್ಮ. ವಿಲನ್ಸ್ಗಳು ಡೈಹಾರ್ಡ್ ಫ್ಯಾನ್, ಡೈಹಾರ್ಡ್ ನಮ್ಮ ತೂಗುದೀಪ್ ಅವ್ರ ತಂದೆ, ಬರೀ ಇವ್ರದೇ ನೋಡಿ 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 ಮನೇಲೂ ಹಂಗೆ ಆಡ್ತಾರೆ, ಒಂಥರ ಹಿಟ್ಲರ್. ನಂಗೆ ನಂಗೆ ಒಂದು ಲೆವೆಲ್ವರೆಗೂ ತಡ್ಕಂಡೆ, ಆಮೇಲೆ ಆಗಲಿಲ್ಲ. ಸರ್ ಕಾಲೇಜಲ್ಲಿ ಯಾರು ಸರ್ ಕಬಳ ಕೊಡಿಸ್ಕೋತೀರ ನೀವು ಫ್ರೆಂಡ್ಸ್ ಮುಂದೆ? ಹೌದಾ, ಫ್ರೆಂಡ್ಸ್ ಎಲ್ಲ ನಿಂತಾರೆ ಯಾರು ತರಪ್ಪ ಅಂತ ತೋಡಿದ್ರು. ನಾನು ಇದೇನಿದು ಅಂದೆ, ಆವಾಜ್ ಹಾಕೋ ಅಧಿಕಾರ ಇಲ್ಲ ನಿಂಗೆ, ತಗೋ ಅಷ್ಟೇ, ನಾನು ಅದಂಗೆ ಆಗತ್ತೆ ಆಗಲ್ಲ ಅಂತ. ನಾನು ನಮ್ಮಅಮ್ಮ ಒಂದೇ ಮಾತು ಹೇಳಿ, ನೋಡಿ ನನಗೆ ನನಗೆ ಇವತ್ತು ಏನಾದರೂ ಒಂದು ಒಂದು 0.1% ಏನೋ ಸಂದೇಹ ಮಾಡಿದ್ದೀನಿ ನಮ್ಮಅಮ್ಮನೇ ಕಾರಣ. ಅವತ್ತು ನಮ್ಮಅಮ್ಮ ಅಂದರು ಚಿಗುರು ಮೀಸೆ ಬರ್ತಿತ್ತು ಅವಾಗ, ಅಡೋಲಸೆಂಟ್ ಏಜ್ ಬಿಸಿ ರಕ್ತ, ಅವಾಗ ಸುಮ್ಮನೆ ಇಲ್ಲದೆ ಇರೋ ಶೋಕಿ ಮಾಡ್ಕೊಂಡು ಓಡಾಡೋದು ನಾವು, ಅದನ್ನೇ ಹಿಂಗೆ ಕೆರ್ಕೊಂಡು ಕೆರ್ಕೊಂಡು ಬೇಗ ಬೆಳೆಯುತ್ತೆ ಅನ್ನೋದು ಹಿಂಗೇನೋ ಅಂದ್ಕೊಂಡು ಓಡಾಡೋದು ಅಲ್ಲ. ನಮ್ಮಅಮ್ಮ ಅಂದರು ಮೀಸೆ ಬೆಳೆದ್ರೆ ಗಂಟ್ಸಲ್ಲ, ಕಾಲ ಮೇಲೆ ನಿಂತ್ಕೊಂಡ್ರೆ ಗಂಟ್ಸು, ನಿನಗೆ ಆ ತಾಕತ್ತಿದ್ರೆ ಮುಚ್ಕೊಂಡು ಹೋಗು. ಇನ್ನು ನನ್ನ ನಿನ್ನ ತಾಯಿನೇ ನಿನಗೆ ಒಂದು ಚಡ್ಡಿ ಕೊಡಿಸ್ಬೇಕು ಅಂದರೆ ನೀನೊಬ್ಬ ಗಂಡ್ಸ ಅಂದ್ಬಿಟ್ರು. ಏನಕ್ಕಿದೆ ಮೀಸೆ ನಿನಗೆ, ಏನಕ್ಕಿದೆ ಹೋಗಿ ಬೋಡಿಸ್ಕೊಂಡಿಲ್ಲ ಹೋಗು ಅಂತ. ನಾನು ಇದೇ ನಿಂಗೆ ಅಂದ್ಬಿಟ್ರಲ್ಲ ಅಂತ, ಮೊದಲೇ ಬಿಸಿ ರಕ್ತ, ಅವತ್ತು ಕುದಿಯೋ ರಕ್ತ ಆಗೋಯ್ತು. ಅಯ್ಯೋ, ಫುಲ್ ರೋಷ ಅಗ್ನಿ ಜ್ವಾಗೆ ಉರಿ ದುರಿ ಫುಲ್ಲ ಅಣ್ಣ ಫುಲ್ಲು. ಆಮೇಲೆ ಈಗ ಅದೇನೋ ಅದು ಅವತ್ತು ನಿರ್ಧಾರ ಮಾಡಿದ್ದು ಆಗೋದಲ್ಲ ಒಳ್ಳೇದಕ್ಕೆ ಅಂತ, ಅದಕ್ಕೆ ಹೇಳೋದು ಬಿಟ್ಟು ಬಂದೇ ಬಿಟ್ಟಿರಿ. ಆಮೇಲೆ ನಾನು ಕೆಲಸ ಮಾಡ್ತಾ ಇದ್ದೆ ಬಿ ಪಿ ಓಲ್ಲಿ, ಅಲ್ಲಿ ಇಲ್ಲ, ನನ್ನ ಕಾಲೇಜ್ ಫೀಸ್ ಕೂಡ ನಾನೇ ಕಟ್ಕೊಂಡಿದ್ದು, ಯಾಕಂದ್ರೆ ಇನ್ನೂ ಓದ್ತಾ ಇದ್ದೆ. ನಮ್ಮಅಮ್ಮ ಹೋಗು ಅಂದಾಗ ಬಂದೆ, ಬಿ ಪಿ ಓಲ್ ಕೆಲಸ ಮಾಡಿದೆ. ಒಂದು ನಂದೇ ಒಂದು ಚಿಕ್ಕ 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 ಗೂಡು, ಆವಾಗಿಂದ ಒಂಥರ ಇದು ಈ ಮಡಕೆ ಹುಂಡಿ ಗೂಡುಗಳೆ, ಆವಾಗಿಂದ ಗೂಡೆ, ಆವಾಗಿಂದ ಕಟ್ಕೊಂಡು ಈ ಒಂದೇನೋ ಹುಂಡಿಲ್ ಥರ ಹಾಕಿ ಹಾಕಿ ಸೇವ್ ಮಾಡಿ ಒಂದು ಸಣ್ಣ ಮನೆಯಲ್ಲಿದ್ದು, ಬಟ್ ಮನೆ ಬಿಟ್ಟು ಬಂದಾಗಿಂದ ನಾನು ನಾಯಿ ಜೊತೆನೇ ಇದ್ದೀನಿ ಅಂದರೆ ಇದಲ್ಲ, ಆವಾಗ ಇನ್ನೊಂದಿತ್ತು. ಸೊ ಒಂದೊಂದ್ಸಲಿ ನಮ್ಮ ನಾಯಿ ನಮ್ಮ ತಾಯಿ ಥರ ಎಲ್ಲ ಆ್ಯಕ್ಟ್ ಮಾಡಿಬಿಟ್ಟಿದೆ. ಅಂದರೆ ಮನೆಗೆ ಬಂದಾಗ ಮೈ ಮೇಲೆ ಹಾಕೊಂಡ್ಬಿಟ್ಟಿದೆ. ಇಲ್ಲ ಅಂದರೆ ಇವಾಗ ನಮ್ಮ ತಾಯಿ ಹಂಗೆ ಓಡಿಸಿದ್ರು, ಬಟ್ ನಾಯಿ ಸಾಕ್ಕೊಂಡಿದ್ದೆ ನಾನು. ಸೊ ತಾಯಿ ತೋರಿಸುವಂಥ ಮಮತೆ ಪ್ರೀತಿ ವಾತ್ಸಲ್ಯ ಎಲ್ಲ ಅದು ತೋರಿಸೋದು ನನಗೆ. ಮನೆಗೆ ಬಂದಿದ ತಕ್ಷಣ ನನಗೆ ಅಂತ ಯಾರಣ್ಣ ಇದ್ದಾರೆ ಅಂದರೆ ಅದು ನಾಯಿ ಓಡಿ ಬರೋದು,
ನನಗೆ ಜ್ವರ ಬಂದೆ ನೆಕ್ಕದು ದುಃಖ ಆಗ ಅವಾಗೆಲ್ಲ ಲವ್ ಮಾಡ್ತಿದ್ದೆ ಬ್ರೇಕಪ್ ಎಲ್ಲ ಆಗೋಗಿತ್ತು ಅಯ್ಯೋ ಹೋಗ್ಬಿಟ್ಲಲ್ಲ ನೀನು ಅಳ್ತಾ ಇರ್ಬೇಕಾದ್ರೆ ಬಂದು ಕಣ್ಣೋರ್ಸೋದು ಸೊ ನಮ್ಮ ನಾಯಿ ತಾಯಿ ಆಗೋಗಿದೆ ಒಂದು ಸ್ವಲ್ಪ ದಿನ ನಂಗೆ ಕೇಳಿದವ್ರು ಆಶ್ಚರ್ಯ ಪಡ್ಬೋದು ಬಟ್ ಇದೇ ಸತ್ಯ ಅದು ಬನ್ನಿ ಬನ್ನಿ ಸರ್ ಎಲ್ಲ ಬರೀ ಟ್ರೈಲರ್ ಥರ ಹೇಳ್ತವ್ರೆ ಎಲ್ಲ ಡೀಟೇಲ್ ಆಗಿ ಮಾತಾಡೋಣ ಈಗ ನೀವು ಮನೆ ಕಡೆಯಿಂದ ಹೋಗೋಣ ಆಫೀಸ್ ಕಡೆಯಿಂದ ಹೋಗೋಣ ಎರಡೂ ಒಂದೇ ಎರಡು ಒಂದೇ ಕಡೆ ಯಾಕಂದ್ರೆ ಗೋಡೆನೇ ಇಲ್ಲ ಹೊಡೆದಾಕ್ಬಿಟ್ಟು ಅದಕ್ಕೆ ಬನ್ನಿ ವೆಲ್ಕಮ್ ಬನ್ನಿ ಬನ್ನಿ ನಮಸ್ಕಾರ ಸ್ನೇಹಿತರೆ ನಿರಂಜನ್ ದೇಶಪಾಂಡೆ ಅವರ ಮಾತು ಕೇಳ್ತಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಅನ್ಕೋತೀನಿ ಹಾಗಾದ್ರೆ ದಯಮಾಡಿ ನಿರಂಜನ್ ದೇಶಪಾಂಡೆ ಅವರ ಯೂಟ್ಯೂಬ್ ಚಾನಲ್ ಇದೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅವರ ಪತ್ನಿ ಅವರ ಯೂಟ್ಯೂಬ್ ಚಾನಲ್ ಕೂಡ ಇದೆ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆದಾಗಲಿ ಒಳ್ಳೆ ಕೆಲಸ ಮಾಡಿ ಎಲ್ಲರನ್ನು ಬೆಂಬಲಿಸಿ ನಮಸ್ಕಾರ